ಚಿಂಚನಿ ಗ್ರಾಮದಲ್ಲಿ ಏತ ನೀರಾವರಿ ಮೂಲಕ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಮಗಾರಿಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಕಿಮಣ ಚಾಲನೆ ನೀಡಿದರು ಕರ್ನಾಟಕ ಸರ್ಕಾರ ನೀರಾವರಿ ಇಲಾಖೆ ವತಿಯಿಂದ ಚಿಕ್ಕೋಡಿ ಸದಲ್ಗಾ ವಿಧಾನಸಭಾ ಮತಕ್ಷೇತ್ರದ ಚಿಕ್ಕೋಡಿ ತಾಲೂಕಿನ ಚಿಂಚನಿ ಗ್ರಾಮದ ಪಂಚಾಯತಿಯ ರೈತರ ಜಮೀನುಗಳಿಗೆ ಲಕ್ಷ್ಮೀದೇವಿ ಏತ ನೀರಾವರಿ ಮೂಲಕ ನೀರಾವರಿ ಸೌಲಭ್ಯ ಕಲ್ಪಿಸಲು ರೂಪಾಯಿ ಮೂರು ಕೋಟಿ ಮತ್ತು ಸಾಮಾನ್ಯ ವರ್ಗದ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಶ್ರೀ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ರೂಪಾಯಿ ಮೂರು ಕೋಟಿ ಅರವತ್ತು ಲಕ್ಷ ಅನುದಾನಗಳನ್ನು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಟ್ಗಿಮಠ ಅವರು ಸರ್ಕಾರದಿಂದ ಮಂಜೂರಾತಿ ಕೊಡಿಸಿ ಸದರಿ ಮಂಜೂರಾದ ಕಾಮಗಾರಿಗಳ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಎರಡು ನೀರಾವರಿ ಯೋಜನೆಯಿಂದ ಒಟ್ಟು ಒನ್ನೂರ ಎಪ್ಪತ್ತೈದು ಎಕರೆ ಭೂಮಿ ಐವತ್ತು ರೈತ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಪೂಜ್ಯಶ್ರೀ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಚಿಂಚಣಿ ಗ್ರಾಮದ ತಾಲೂಕಾ ಪಂಚಾಯತ್ ಸದಸ್ಯರಾದ ಅಭಯ್ ಪಾಟೀಲ್ ಸತೀಶ್ ಪಾಟೀಲ್ ಅಪ್ಪಸಾಬ್ ಚೌಗ್ಲಾ ಲಕ್ಷ್ಮಣ್ ಡಂಗೇರ್ ಸುಭಾಷ್ ಚೌಗ್ಲಾ ಸುಕುಮಾರ್ ಅಪ್ಪಾಜಿಗೋಳ್ ಚಂಚನ್ನವರ್ ಅನಿಲ್ ಪಾಟೀಲ್ ಕಾಮನೇಸರ್ ಸುರೇಶ್ ಹೆಗ್ಡೆ ನೀರಾವರಿ ನಿಗಮದ ಅಧಿಕಾರಿಗಳು ಸದಾಶಿವ ಎಸ್ಒ ಕಮಲಾಕರ್ ಹಾಗೂ ಚಿಂಚಣಿ ಗ್ರಾಮದ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು